ಬಸವಣ್ಣ ಅಳಿಯಲು ಬಂದಾನು, ಉಳಿವಿಯ ಬಸವಣ್ಣ ಅಳಿಯಲು ಬಂದಾನು. ಬುದ್ಧಿಯುಳ್ಳವರು ಎದ್ದು ಬಂದು ಆರುತಿ ಬೆಳಗೀರಿ ಚಿಕ್ಕ ಚನ್ನ ಬಸವಣ್ಣಗೆ. ಎಲ್ಲ ಗಣ್ಯ ಮಾನ್ಯ ಸಾಧು ಸಂಪನ್ನ ಕರ್ಕೊಂಡು ಇಂದ ಭಾಳ ಆನಂದ ಆಯ್ತು. ಇದು ನಾನು ಚಿಕ್ಕ ಮಾಡ್ಕೊಂಡೀನಿ. ಆ ಟೈಮ್ದಾಗ ವಿಶ್ವ ಪರಮಾತ್ಮ ಸ್ವತ ಬಂದು ಆರು ಶಕ್ತಿಗಳನ್ನು ಸೇನಾಗಿ ಮಾಡ್ಕೊಂಡಿದ್ದೀನಿ ನಾವು ಹೋಗಿ ಆ ವಿಷ್ಣು ವೈಕುಂಠಿ ಈ ದೂರಾದೇವಿ ಸೊಳಗೆ ತನ್ನ ವೈಕುಂಠದ ಬಿಟ್ಟು ಈ ದೇವಿ ಭೇಟಿ ಗೊತ್ತಾದ್ರೆ ಈ ದೇವಿಗೆ ಬಂದಿಟ್ಟಿರೋದು ನಾವು ಇವತ್ತನ್ನು ಹೆಂಗೆ ಮಾಡ್ಕೋಬೇಕು ಇಷ್ಟು ಮ್ಯಾಲೆ ಅಂತ ನಮಗೆ ಇರಬೇಕಂದ್ರೆ ದೃಢವಾದ ನಮಗೆ ಇರಬೇಕು. ಜಗತ್ತನ್ನು ಕಾಯುವಂಥ ಶಕ್ತಿ ಏನೈತಂದ್ರೆ ಈ ಹೊರದು ದೋಹಿ ಜಗತ್ತನ್ನು ಕಾಯುತ್ತಾರೋ ನಾವು ಅಕ್ಕಿಭತ್ತನ ನಂಬಿಕೆ ಇಟ್ಕೊಂಡ್ರೆ ಈ ಸುತ್ತಮುತ್ತಲಿನ ಗ್ರಾಮಗಳವರ ಚಿನ್ನ ನಾಮಸ್ಮರಣೆ ಮಾಡಬೇಕು. ಒಬ್ಬ ವಿಶ್ವಾಸ ಯಾವತ್ತೇ ಬರ್ತಾನೆ ಆ ಒಂದು ಮಾಯ ಆಗ್ಯಾನ ಮಾಯ ಆಗಿಲ್ಲ. ಜ್ಞಾನಿಗಳ ಕಣ್ಣಿಗೆ ಯಾವತ್ತು ಚಿಕ್ಕಪ್ಪ ಸುಧಾಶಿವ ಗಂಗಾಪ ಯಾವತ್ತೂ ಕಾಣಿಸ್ತಾನೆ. ಅದಕ್ಕೆ ದೇವರ ನಾನು ಭಾವ ಪ್ರೇಮ ಅದಕ್ಕೆ ದೇವರ ಜನ ನಾವೆಲ್ಲ ಪೂಜೆ ಮಾಡಿ ಬಿಟ್ಟು ಈ ಸ್ವಲ್ಪ ಶ್ರೀಕೃಷ್ಣ ಪಾತ್ರಗಳಿಂದ ಮನಸ್ಸೊಳಿಸಿ ಅದನ್ನ ಬಿಟ್ಟ ಬೂದಿ ಬಂದಬೇಕಂತ ನಾನು ವಿಚಾರ ಹಾಕಿ ಬೂದಿ ಹೆಚ್ಚಿದ ಬಾಧಿತ ಹೋಗ ಬೂದಿಕ್ಕಿಂತ ಹೆಚ್ಚಿದ ಯಾವುದಿಲ್ಲ. ಬೂದಿ ಹೊತ್ತು ಹೊರಗೆ ಹಾಕಿ ಹೊರ ಬೆಳಿತೈತಿ. ಬೂದಿ ಪ್ರೇಮ ಸುಂದರ ಅಜ್ಞಾನ ಕೇಳಾಗಿ ಜ್ಞಾನ ಬರ್ತೈತಿ. ಅಂಥ ಜ್ಞಾನ ಕೊಡುವಂಥ ಜಾಗ ಏನಿತ್ತು ಜಿಲ್ಲಾ ದೂರಾಗಿರ್ಬೇಕು ಕೇಳ್ತೀವಿ. ಅದಕ್ಕಾಗಿ ಇಂದ ಭಾಳ ಜನ ಕೂಡೈತಿ ಭಾಳ ಭಕ್ತಿನೇ ಕೂಡೈತಿ. ನಿಮ್ಮ ಭಕ್ತಿ ನೋಡಿ ಪರಮಾತ್ಮ ಸಂತೋಷ ಅನ್ನೋ ಕಾಣ್ತಾರೆ. ಸಂತೋಷ ಯಾವತ್ತಿರಬೇಕು ಅನ್ನೋದು ಸಂತೋಷ ಮಾಡ್ತದೆ ಹೊರತಾಗಿ ಈಗೆಲ್ಲ ಪಂಚಾಂಗ ಹುಟ್ಟಿಗೆಲ್ಲ ಮಿಠನಿಗಳಾಗ್ತಾವೆ. ಬಬನಾದವ್ರು ಹೇಳಿದಂಥ ಮಾತು ಯಾವತ್ತೂ ಸಿಗ್ತಿಲ್ಲವು. 70,000 ಲಿಂಗ ಮೃಗಗಳಿಗೆ ಜ್ಞಾನ ಅದಾವು. ಹಂಗೆ ನೋಡಿ ಲಿಂಗ ಏನಿತ್ತು ಬಬನಾಗಿ ಬಂದಾಗ ಇತಿಹಾಸ ಬಂದಾಗ ಹೋಗಿ ಗುಲಿಗೆ ಮಠಕ್ಕೆ ಬಂದಿತ್ತ. ಅದಕ್ಕೆ ನಾವು ಅಷ್ಟು ಹೇಳಬೇಕು ನಿಂದ ಆಡಬಾರ್ದು. ನಿಂದ ಆಡುವ ಭಾಳ ಕೆಟ್ಟದ್ದು. ದುಡಿಸೋ ಪಾಪ ಯಾವುದು ನಿಂದೆ ದಾಣಗಳು ದಾಣ ಯಾವುದು ಸಮಾಧಾನ ಈಗೇನು ಕೇಳ ಸಿಗ್ತೈತಿ. ಇಷ್ಟು ಜನ ಗಾತ್ರ ಹೇಳತ್ತಿ ಗಾತ್ರ ಹಿಡಿದು ಸೇರ್ತಿ ನಿಂತು ಕೇಳೋ ಕೂತು ಕೇಳೋ ಸಮಾಧಾನ ಕೇಳ್ತೈತಿ. ಈ ಸಮಾಧಾನ ಸಮಾಧಾನ ಮಾಡಬೇಕು. ಯಾವಾಗಲೂ ಸಮಾಧಾನ ಚಿತ್ತು ಪಟ್ಟು ಕೇಳಬೇಕು ಚಿತ್ತು ಪಟ್ಟು ಓದಬೇಕು. ಸಾಧು ಸಂತ ದುಡಿ ನಾವು ಕೂಡಿ ಆಡಬೇಕು. ನಾವು ಸಾಧು ಏನಿದ ಅಂದ್ರೆ ಚಾಲೆಂಜ್ ಆಗದ ಅಂತ ತಿಳ್ಕೊಂಡು ಸಾಧು ಚಾಲೆಂಜ್ ಆಗದ ಅದನ್ನು ಉತ್ತರ ಮೊದಲಾದ ಮೊದಲಾಗಿರ್ತಾವೆ ನಾವು ನೆನಪಿಟ್ಕೊಳ್ಬೇಕು. ಮಾನ್ಯ ಸೋನಾ ಬಂದಿತ್ತು ನಮ್ಮ ದೇಶದವರೆಗಾಡುವಂಥ ಪುಸ್ತಕಿತ್ತು ಚಿಕ್ಕ ಹಿಡಿದ ಪ್ರಕಾರ ಶ್ರೀನಾರಾಯಣ ದೇವಿಗೆ ಎಲ್ಲಿ ಬರ್ತಾರೆ ಬಡವರಿಗೆ ಬರ್ತಾರೆ ಆ ಟೂರ್ದಲ್ಲಿ ನಾಡಿ ಚಾಚಿಯ ದೇವಿ ಮತ್ತು ಹೆಂಗೆ ಚಾಚವರು ಆದರು ನಾವು ಉಳಿದು ಬದುಕಿದ್ದು ಈ ದುಹಾರಿ ಆಧಾರ ನಾನು ಅವನು ಬದುಕಿದ್ವಿ. ಅದಕ್ಕಾಗಿ ಇಲ್ಲೇ ಜಾತಿ ಮಾಡೋಕ್ಕೆ ಯಾವ ಆಡು ಹೋಗಬಾರ್ದು. ಯಾಕಂತ ಗೌರವ ಹಾಕಿ ನಾನು ಒಂದು ತಪ್ಪು ಪಡೀನಿ. 1970 ಮೊದಲ ಕಡ್ಡಿ ಮುಂದೆ ಬಂದು ಯಾವ ದೇವರ ದುರಾಗಳಿಗೆ ಒಂದು ಕ್ವಾನ ಮಾಡಬೇಕು ಕೇಳ್ತಂದ ಅವರು ನಾನು ನಾನು ಪದ್ಧತಿ ಹೇಳ್ಕೊಂಡೆ ಇಲ್ಲ ಕ್ವಾನ ನೋಡಬೇಡ ಅನ್ನ ಆಮಿ ಮಾಡಿ ಮತ್ತಷ್ಟು ಮಂದಿ ಊಟ ಮಾಡ್ತೀನಿ ಮನಸ್ಸಿನಾಗ ಬಂದ್ಬಿಟ್ಟು ಏನಂದ್ರು ಹೋಗಿ ಬಾಳೆ ಅನ್ನೋದು ಏನಂತೆ ಆಯ್ ನೋಡಕ್ಕೆ ತುಂಬ ಎಲ್ಲ ಇದಕ್ಕೆ ನನ್ನ ಹತ್ರ ಸ್ವಾಮಿ ಹಾಕಿ ಅದಕ್ಕೆ ಬಾಂಡು ಏ ಸ್ವಾಮಿ ಅಂದ ಅದಕ್ಕೆ ಏನಂದ್ರು ಹೋಗಿ ಬಾಳೆ ಅಂದ್ರು ಯಾಕೆ ನಕ್ಕೋತ ಏನೋ ನಗ್ತೇನಂದ ಅದಕ್ಕೆ ನಾ ಯಾರು ತಿಳ್ಕೊಂಡಿದ್ದೆ ಅದು ಅಲ್ಲ ನೀ ನಮ್ಮ ಮಾತು ತೆಗಿಯಕ್ಕೆ ನಮ್ಗೆ ಯಾಕೆ ಕೇಳ್ತಾನ ನೀ ನಾನು ನೋಡಿ ಹೊತ್ತೆ ಆಡ್ತೀವಿ ಬಾಳೆ ಅಂದ್ರಕ್ಕೆ ಅಂದ್ರೆ ಏನಂದ್ರು ಸಣ್ಣ ಬಾಯಿತು ಕೈಲ ಒಂದು 70 ಮುಂದಕ್ಕೆ ಆಗಿರು ಅದುಗಳು ಈಗ ದೊಡ್ಡ ಬಾಯ ಅದುಗಳು ಮುಸುಳೆ ಅಂತ ಅಕ್ಕಿ ಬಾಯಿ ಬೆಳೆಸಲಾಗ ಸರ್ ನಾವು ಮೂವತ್ತ ಪರ್ಸೆಂಟ್ ಬರ್ತಾರೆ ಹೊರಗೆ ಆಗ ನಾ ಕೇಳು ನಾನು ಊಟ ತೆಪ್ಪಿಸಿದೆ ಇರೋ ತೆಪ್ಪಿಸಲ್ಲ ನನಗೆ ನಂಬಿಕೆ ನಾ ಹೇಳಿದ್ದು ನನ್ನ ತುಂಬಿಟ್ಟು ನಾನೇ ಸೂರ್ಯ ಹೇಳೋವಲ್ಲ ಸೂರ್ಯ ಹೇಳೋ ಮೂರ್ತಿ ಮಾಡೋಕ್ಕೆ ಆಗೋದಿಲ್ಲ ನನಗೆ ಯಾವಾಗಲೂ ಸತ್ತೆ ಎಷ್ಟೇ ಸತ್ತೆ ಸಿಕ್ಕನ್ನು ಶಿವಮುತ್ತಂದ್ರೆ ನಾವು ಏನು ಮಾಡ್ತಾರೆ ಮಾತಾಡ್ಬೇಕಂದ್ರೆ ಯಾವುದೋ ವಿಭಾಗ ಸತ್ತೆ ಮಾತಾಡಬೇಕು ಅದಕ್ಕೆ ಬಬಲಾದಿ ನಾನು ಎಷ್ಟು ಸತ್ತದಲ್ಲ ಅವನು ಅನ್ನ ಒಂದು ನಮ್ಮದು ಅಷ್ಟೇ ನಾನು ಸಿಗ್ತಾ ಇರತ್ತೆ ಈ ಭಾಗದಾಗ ಎಲ್ಲವನು ಯಾವ ಸೂರ್ಯ ಹೇಳಬಾರ್ದು
ಚಾರ ಹೇಳ್ಬಾರ್ದು ಮುಂದಾಗಲ್ಲ ಅದಕ್ಕಾಗಿ ದೇವಿಯಂದ್ರು ನೋಡೇ ಬಿಡ್ತೀನಿ ನಾನು ಏನು ನೋಡ್ತೀನಿ ನೋಡುವ ತಂದ್ರೆ ಸೊಸೈ ಹ್ಯಾಂಗ್ ಬಂದು ಒದಗಿತ್ತಂದ್ರೆ ದೇವಿ ಚಾಲು ಮಾಡ್ತಾರೆ ನನ್ನ ಬಾಯ ನಾಚುರು ಹಾಕಿ ತಲೆ ಕೊಡಲಿ ನಾನು ಹೆಂಗೆ ಅದು ಹಿಂದೆ ಹಿಂಡಿ ಬಿಟ್ಟು ಯಾರು ಕಡೆ ನಾಚುರು ಹಾಕಿತ್ತು ಆಗ ನಾನು ತಾಯಿ ಮಾಡಿ ಇಲ್ಲಿ ಹ್ಯಾಂಗ ಮಾಡಪ್ಪ ಉಳಿದು ಓದ್ತೀನಿ ಅಷ್ಟರೊಳಗೆ ಅಷ್ಟರೊಳಗೆ ಯಮಾನ ಬಂದು ನನ್ನ ವಯಕ್ಕೆ ನಾನಕಾಯಿ ಸಾಯಿ ಪಂಡ್ರಿಗೂ ಉತ್ಸವ ಬಿಡುಗಡೆ ಉಳಿಸಲ್ಲ ಇದು ಬಂದೆ ನಾನು ಉಳಿಸ್ತೇನೆ ಮುಂದೆ ಲಕ್ಷ್ಮಣನ ಕುರಿತ ಎಲ್ಲ ಬಂಗಾರ ಸಿಕ್ಕಾಕ್ರೆ ನಾನು ಅಂತ ಹೋಗಿ ಭಾಳ ಕರ್ನಾಟಕದ ಹಾಕಿದ್ವಿ ನಾವು ತಪ್ಪು ಹೋಗೋದು ಅದಕ್ಕೆ ಈ ಜಾಗದಾಗ ಅವೆಲ್ಲ ನಿಲು ನೆಲು ಹಾಕಿ ದುಷ್ಟು ಹೊರದಾಡ ಆ ದುಷ್ಟು ಹೊರದಾಡಿದ್ರೆ ಎಲ್ಲ ಅದನ್ನು ನಡೆಯುತ್ತೆ ಒಂದು ಸರಿ ಕ್ವಾಣ ಕಡೆ ಹತ್ತು ನಾಟ್ಯದ ಸೈಕಲ್ ತೊಗೊಂಡು ಬಂದು ನೋಡಿ ಆ ಕ್ವಾಣ ಹಿಂಗೆ ಕಡಿಬಿಡ್ದೆ ಅಷ್ಟರೊಳಗಿಂದ ಮುಸ್ತುಂಬು ಬೆಳಕ ವಿಷಯ ಅಂದ್ರೆ ಹಿಂದಕ್ಕೆ ಪಾಪ ಮಾಡುವಂಥ ದುಷ್ಟಿಗೆ ಸ್ಯಾಪ್ ಆಗಿರ್ತೈತಿ ಆ ಸ್ಯಾಪ್ ಪ್ರಾಣ ಇಟ್ಟಿರ್ತಾನು ಅದು ಅವನು ಹೊಡೆದಗಳನ್ನ ಪ್ರಾಣ ಹೊಡೆದ ತೊಳೆ ಬರಕ್ಕೆ ಬಿಡ್ತು ನಾನು ನೋಡಿ ಅವ್ನು ಇಪ್ಪತ್ತರ ವಯಸ್ಸಿನ ಕೆಂಪು ಹುಡುಗಿದ ಅದಕ್ಕಾಗಿ ಅಂತ ದುಷ್ಟಕ್ಕೆ ನಾಶ ಮಾಡಿ ತಿಳಿಸಿಕ್ಕೆ ಕೂಡಿ ಆ ದೇವಿ ಜಗತ್ತಾಗ್ತಿರ್ತಾರೋ ಅದಕ್ಕಾಗಿ ನಾವು ಸಿಗುತ್ತೆ ಭಾಳ ಕಾಳಜಿಗೆ ಹೋಗಬೇಕು ಎಲ್ಲ ಇದು ಅಂತ ಇನ್ನೊಂದು ವಿಷಯ ಭಾಳಷ್ಟು ಅದನ್ನು ಅರ್ಧ ಕೇಳಿ ಯಾಕಂದ್ರೆ ಅದು ಹೇಳಬೇಕು ಅದು ಬರಬೇಕಾಯ್ತು ಮುಂದೆ ಮತ್ತೆ ಸಮಯದಿಂದ ಹೇಳಕೊಂತೀನಿ ನಾನು ಇಂಗ್ಲೀಷ್ ಹೋಗ್ಬೇಕಾಯ್ತು ಇಲ್ಲ ಅಲ್ಲಿ ಮಾಹಿತಿ ತಂದು ಹೋಗ್ತೈತಿ ಅಲ್ಲಿ ಹೇಳ್ತಕ್ಕ ಈ ಜಿಲ್ಲಾ ಜನೇಶ್ವರ ಮುಖಾಂತರ ಭಾಳ ಜಾಗ್ರತ ಅಂತ ದೇವಾಲಯದ ಮೂಲಕ ನಮ್ಮಂತ ಜಾಗ